ದೊಡ್ಡದು ಉಳಿಯಿತು. ಇಲ್ಲಾಂದ್ರೆ ನಾವು ಯೋಚನೆ ಮಾಡಬೇಕು, ಮಹಾಭಾರತದಲ್ಲಿ ಅರ್ಜುನನಿಗೂ ಅಶ್ವತ್ಥಾಮನಿಗೂ ಯುದ್ಧ ಆಗುವ ಪ್ರಸಂಗದಲ್ಲಿ ಇಬ್ಬರೂ ಪ್ರಯೋಗ ಮಾಡಿದ್ದು ಬ್ರಹ್ಮಾಸ್ತ್ರವನ್ನು. ಆ ಬ್ರಹ್ಮಾಸ್ತ್ರಕ್ಕೆ ಮಂತ್ರ ಏನು ಅಂತ ಯೋಚನೆ ಮಾಡಿದರೆ ನಾವು ಆಶ್ಚರ್ಯ ಪಡ್ತೇವೆ. ನಾವು ಯಾವುದನ್ನು ನಿತ್ಯ ಜಪದಲ್ಲಿ ಉಪಯೋಗಿಸುವ ಗಾಯತ್ರಿ ಮಂತ್ರ ಇದೆ, ಬ್ರಹ್ಮ ಶಿರೋ ಮಂತ್ರವನ್ನು ಸೇರಿಸಿಕೊಂಡ ಗಾಯತ್ರಿ ಮಂತ್ರ ಏನಿದೆ, ಅದನ್ನೇ ಅವರು ಸರಿಯಾದ ಕ್ರಮದಲ್ಲಿ ಅದಕ್ಕೆ ಸಂಬಂಧಪಟ್ಟ ನ್ಯಾಸಗಳು, ಅಂಗನ್ಯಾಸ, ಕರನ್ಯಾಸ ಇತ್ಯಾದಿಗಳನ್ನು ಮಾಡಿ, ದೇಹದ ಪ್ರತಿಯೊಂದು ಸರ್ವಾಂಗನ್ಯಾಸಗಳನ್ನು ಮಾಡಿ ಅದರಲ್ಲಿ ಚಿಂತನೆ ಮಾಡಿದಾಗ ಬಿಟ್ಟ ಬಾಣ ಜಗತ್ತನ್ನೇ ಸುಡಬಲ್ಲಂತಹ ಶಕ್ತಿ ಇತ್ತು ಅಂತ. ಅಂದರೆ ಬರಿಯ ಗಾಯತ್ರಿ ಮಂತ್ರದ ಅಸ್ತ್ರಕ್ಕೆ ನಮ್ಮಲ್ಲಿ ಅಸ್ತ್ರ ಮತ್ತು ಶಸ್ತ್ರ ಅಂತ ಎರಡು. ಹುಲ್ಲು ಕಡ್ಡಿಯನ್ನು ಇಟ್ಟುಕೊಂಡು ಮಂತ್ರವನ್ನು ಪ್ರಯೋಗಿಸಿದರೆ ಅದು ಅಸ್ತ್ರವಾಗುತ್ತೆ. ಕೈಯಲ್ಲಿ ಚಾಕಚಕ್ಯತೆಯಿಂದ ಯುದ್ಧ ಮಾಡಿ ನಮ್ಮ ತಾಕತ್ತನ್ನು, ದೇಹದ ತಾಕತ್ತನ್ನು ತೋರಿಸಿದರೆ ಅದು ಶಸ್ತ್ರ ಆಗುತ್ತೆ. ಕೆಲವೊಮ್ಮೆ ಶಸ್ತ್ರವನ್ನು ಅಸ್ತ್ರವನ್ನಾಗಿ ಬಳಸುವುದಿದೆ, ಇಲ್ಲ ಅಂತಿಲ್ಲ. ಆದರೆ ಅಸ್ತ್ರ ಅಂದರೆ ಮಂತ್ರದಿಂದ ಪೂತವಾದದ್ದು, ಮಂತ್ರದ ದೇವತೆ ಅದರ ಮೇಲೆ ಕುಳಿತು ಏನನ್ನು ಆದೇಶ ಮಾಡ್ತಾನೋ ಒಬ್ಬ ರಥಿಕ, ಅದು ಹೋಗಿ ಆ ಕೆಲಸವನ್ನು ಮಾಡುತ್ತೆ. ಶಸ್ತ್ರ ಅವನ ವೈಯಕ್ತಿಕ ತಾಕತ್ತಿನ ಬಲವನ್ನು ಹೇಳುತ್ತೆ. ಅಂದರೆ ಹೀಗೆ ಅವರಿಬ್ಬರು ಮಾಡಿದಂತಹ ಯುದ್ಧದ ಮಧ್ಯದಲ್ಲಿ ಬಳಕೆಯಾದಂತಹ ಬ್ರಹ್ಮಾಸ್ತ್ರಕ್ಕೆ ಬಳಕೆಯಾದದ್ದು ಗಾಯತ್ರಿ ಮಂತ್ರ. ನಾವು ನಿತ್ಯ ಹೇಳ್ತೇವೆ ನಮಗೇನೂ ಆಗಲ್ಲ, ನಮ್ಮಲ್ಲಿ ಯಾವ ಶಕ್ತಿಯೂ ಸತ್ವವೂ ಮೂಡಲ್ಲ. ಯಾಕೆಂದರೆ ಮೊದಲ ಹಂತದಲ್ಲಿಯೇ ನಮಗೆ ಶ್ರದ್ಧೆಯೇ ಇರುವುದಿಲ್ಲ, ಎರಡನೇ ಹಂತದಲ್ಲಿ ಮಾಡದೇ ಇದ್ರೆ ಎಲ್ಲೋ ಪಾಪ ಬರುತ್ತೆ ಎನ್ನುವ ಭಯಕ್ಕೆ ಮಾಡುತ್ತೇವೆ, ಇನ್ಯಾವುದೋ ನರಕದಲ್ಲಿ ಬಾಣೆಯಲ್ಲಿ ಹುರಿದು ಹಾಕೋದು ಬೇಡಪ್ಪ, ಕನಿಷ್ಠ ಪಕ್ಷ ಅದನ್ನು ಮಾಡಿದ್ದೇವೆ ಎನ್ನುವ ಲೆಕ್ಕಾಚಾರದಿಂದ ಆದರೂ ನಮ್ಮನ್ನು ದೇವರು ದೂರ ಇಟ್ಟಿರಲಿ ಅಂತ. ಆದರೆ ನಿಜವಾಗಿ ನಾವು ಉಪಯೋಗಿಸುವಂತಹ ಮಂತ್ರ ಒಂದೊಂದು ಕೂಡ ಅತ್ಯಂತ ಬಲಿಷ್ಠವಾದ, ನಾವು ಇವತ್ತು ವಿಜ್ಞಾನದಲ್ಲಿ ಒಂದು ಪರಮಾಣುವಿನ ಒಳಗಿನಿಂದ ಇಡೀ ಜಗತ್ತನ್ನು ಸುಡಬಲ್ಲ ಪರಮಾಣುವಿನ ಬಾಂಬನ್ನು ಏನು ಸೃಷ್ಟಿಸ್ತೇವೆ, ಮಂತ್ರದಲ್ಲೂ ಅದೇ ಶಕ್ತಿ ಇದೆ, ಶಬ್ದದಲ್ಲೂ ಅದೇ ಶಕ್ತಿ ಇದೆ. ಇವತ್ತು ವಿಜ್ಞಾನ ಹೇಳುತ್ತೆ ಶಬ್ದಕ್ಕೆ ತುಂಬ ಶಕ್ತಿ ಇದೆ, ಅದೇನು ಬೇಕಾದರೂ ಮಾಡುತ್ತೆ ಅಂತ. ಆಚಾರ್ಯರು ಔಷಧಿ ಸೂಕ್ತವನ್ನು ಪ್ರಯೋಗ ಮಾಡುವ ಮೂಲಕವೇ ಗೀತಾತ ಪುಷ್ಪ ಫಲಾವಾಪ್ತಿ ಅಂತ ತೋರಿಸಿಕೊಟ್ರು. ಕೇವಲ ಶಬ್ದದ ತರಂಗಗಳಿಂದ ಆ ಗಿಡದಲ್ಲಿ ಎಲ್ಲ ಬದಲಾವಣೆಗಳು ಉಂಟಾಗಿ ಮೊಳಕೆಯೊಡೆದು ಅದು ಬೇರು ಬಿಟ್ಟು ಗಿಡವಾಗಿ, ಹೂವಾಗಿ, ಕಾಯಾಗಿ, ಹಣ್ಣಾಗಿ ತನ್ನ ವ್ಯಕ್ತಿತ್ವವನ್ನು ತೋರಿಸಿಕೊಟ್ಟಿತು ಅಂತ ಆಚಾರ್ಯರು ತೋರಿಸಿಕೊಟ್ರು. ಇವತ್ತು ಜಪಾನಿನಲ್ಲಿ, ಜರ್ಮನಿಯಲ್ಲಿ, ಆಸ್ಟ್ರೇಲಿಯಾಗಳಲ್ಲೆಲ್ಲ ಈ ಸಂಗೀತದ ಕ್ರಮವನ್ನು ಉಪಯೋಗಿಸಿ ಕೃಷಿಯಲ್ಲಿ ಅತ್ಯಂತ ಹೆಚ್ಚಿನ ಇಳುವರಿಯನ್ನು ಪಡೆಯಲಿಕ್ಕಾಗುತ್ತೆ ಅಂತ ಸಂಶೋಧನೆ ಮಾಡ್ತಾ ಇದ್ದಾರೆ, ಅದರಲ್ಲಿ ಸಕ್ಸಸ್ ಆಗಿದ್ದಾರೆ. ಆಮೇಲೆ ನಿತ್ಯವೂ ಕೂಡ ಅಗ್ನಿಹೋತ್ರವನ್ನು ಮಾಡಿ ಆ ಅಗ್ನಿಹೋತ್ರದ ಹೊಗೆಯನ್ನು ಆ ಬೆಳೆಯ ಗಿಡಗಳ ಪರಿಸರಕ್ಕೆ ಬಿಟ್ಟು ಅದರಲ್ಲಿ ಉಳಿದ ಬೂದಿಯನ್ನೇ ಗೊಬ್ಬರವನ್ನಾಗಿ ಬಳಸಿ ಯಾವ ಕ್ರಿಮಿಕೀಟಗಳೂ ಬರದ ಹಾಗೆ ನಾವು ಉಪಯೋಗಿಸಿಕೊಳ್ಳಿಕ್ಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ದೇಶದ ಜೀವನಾಡಿಯಾದಂತಹ ಗೋವಿನ ಗೊಬ್ಬರವನ್ನೇ ಬಳಸಿ ನಮ್ಮ ಹಿಂದಿನ ಎಲ್ಲ ಕೃಷಿಕರು ಕೂಡ ಚೆನ್ನಾಗಿ ರೋಗಮುಕ್ತವಾದ ಜೀವನವನ್ನು ನಡೆಸ್ತಾ ಇದ್ರು. ಆದರೆ ಇವತ್ತು ನಾವು ಹೇಳ್ತೇವೆ ಪ್ರಗತಿಶೀಲರಾಗಿದ್ದೇವೆ, ನಮ್ಮ ದೇಶದಲ್ಲಿ ಬೇಕಾದಷ್ಟು ಆಸ್ಪತ್ರೆಗಳು ಬೆಳೀತಾ ಇದೆ, ಬೇಕಾದಷ್ಟು ವೃದ್ಧಾಶ್ರಮಗಳು ಬೆಳೀತಾ ಇದೆ, ಇದು ಒಳ್ಳೆಯ ಸಂಕೇತವ? ಜಾಸ್ತಿ ಬೆಳೀತಾ ಇದೆ ಅಂದರೆ ಜಾಸ್ತಿ ರೋಗಿಗಳಿದ್ದಾರೆ ಅಂತ ಅರ್ಥ, ಅದು ಕಮ್ಮಿ ಆಗಬೇಕು. ಅಂದರೆ ಈ ಯೋಚನೆಯಿಂದ ನಾವು ಶಾಸ್ತ್ರವನ್ನು ಮೆಲುಕು ಹಾಕಿದರೆ ನಮ್ಮ ಹತ್ರವೇ ಇರುವಂತಹ ಸಂಗತಿಯನ್ನು ನಾವು